ಸಂಕಟ ಹರ ಗಣಪತಯೇ, ಸಂಪತ್ಹರ ಗಣಪತಯೇ, ಗಣಪತಯೇ ನಮಃ, ಗಂ ಗಣಪತಯೇ ನಮಃ. ಶ್ರೀನಗರಾಜಸುತನಯಾಯ ಶ್ರೀ ಶಂಕರ ತನಯಾಯ, ಸುರನಗರೀವರತಟಿನಿ ಪಾವನ ಗಂಗಾ ಜನನಿ, ಮಾನಸತನಯಾಯ ಗಣಪತಯೇ ನಮಃ, ಗಂಗಣಪತಯೇ ನಮಃ. ಸಂಕಟಹರ ಗಣಪತಯೇ, ಸಂಪತ್ಹರ ಗಣಪತಯೇ, ಗಣಪತಯೇ ನಮಃ, ಗಂಗಣಪತಯೇ ನಮಃ. ಸಕಲ ಸುರಾಸುರ ಋಷಿ ಮುನಿಗಳ ಸಂಪೂಜಿತ ಚರಣಾಯ, ನಿಖಿಲ ನಿಗಮ ವಿನುತಾಯ, ಸಾಮಜ ವದನಾಯ ಗಣಪತಯೇ ನಮಃ, ಗಣಪತಯೇ ನಮಃ, ಗಂಗಣಪತಯೇ ನಮಃ. ಸಂಕಟಹರ ಗಣಪತಯೇ, ಸಂಪತ್ಹರ ಗಣಪತಯೇ, ಗಣಪತಯೇ ನಮಃ, ಗಂಗಣಪತಯೇ ನಮಃ. ಸಕಲ ಚರಾಚರ ಸೃಷ್ಟಿ ಸ್ಥಿತಿ ಲಯ ಕಾರಣ ಕರ್ತಾಯ, ತ್ರಿಗುಣಾತೀತ ಗುಣಾಯ, ತ್ರಿಭುವನ ಭರ್ತಾಯ ಗಣಪತಯೇ ನಮಃ, ಗಣಪತಯೇ ನಮಃ, ಗಂಗಣಪತಯೇ ನಮಃ. ಸಂಕಟಹರ ಗಣಪತಯೇ, ಸಂಪತ್ಹರ ಗಣಪತಯೇ, ಗಣಪತಯೇ ನಮಃ, ಗಂಗಣಪತಯೇ ನಮಃ. ಪಾಶಾಂಕುಶ ಸುಮಶರ ಶರ್ಕರ ಚಾಪ ಚತುರ್ಹಸ್ತಾಯ, ಶ್ರೀವಾಣಿ ಗಣಪತಯೇ, ಶ್ರೀಲಕ್ಷ್ಮೀ ಗಣಪತಯೇ, ಲಲಿತಾ ಗಣಪತಯೇ, ಗಂಗಣಪತಯೇ ನಮಃ. ಐಂ ಕ್ರೀಂ ಶ್ರೀಂ ಕ್ರೀಂ ಕ್ರೀಂ ಸೌಂ ಕ್ಲೌಂ ಕಂ ಗಣಪತಯೇ ನಮಃ, ಗಂಗಣಪತಯೇ ನಮಃ. ಸಂಕಟಹರ ಗಣಪತಯೇ, ಸಂ
We'll be right back.
Thank you.
ಶಂಖಚಕ್ರಂ ಸಕಿರೀಟಕುಂಡಲಂ ಸಪೀತವಸ್ತ್ರಂ ಸರಸೀರುಹೇಕ್ಷಣಂ ಸಹಾರವಕ್ಷಸ್ಥಲಕೌಸ್ತುಭಂ ಶ್ರಿಯಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ ನಮಾಮಿ ವಿಷ್ಣುಂ ಶಿರಸಾ ಚತುರ್ಭುಜಂ ಚೆಲ್ಲುತ ಸಂಭ್ರಮ ಸಡಗರ ಸಹಿತ ಬಂದಿತು ಪೌರ್ಣಮಿ ಹಾಲನು ಚೆಲ್ಲುತ ಸಂಭ್ರಮ ಸಡಗರ ಸಹಿತ ಸತ್ಯನಾರಾಯಣ ವ್ರತ ಮಾಡುವೆವು ಬಂಧು ಬಳಗರ ಸಹಿತ ಸತ್ಯನಾರಾಯಣ ವ್ರತ ಮಾಡುವೆವು ಬಂದಿತು ಪೌರ್ಣಮಿ ಹಾಲನು ಚೆಲ್ಲುತ ಸಂಭ್ರಮ ಸಡಗರ ಸಹಿತ ಸಿಂಗಾರ ಮಾಡುವೆ ವದಕೆ ಸಿಂಗಾರ ಬಂದಿತು ಪೌರ್ಣಮಿ ಹಾಲನು ಚೆಲ್ಲುತ ಸಂಭ್ರಮ ಸಡಗರ ಸಹಿತ ಬಂದಿತು ಪೌರ್ಣಮಿ ಹಾಲನು ಚೆಲ್ಲುತ ಸಂಭ್ರಮ ಸಡಗರ ಸಹಿತ
ಅರಿಸಿನ ಕುಂಕುಮ ತಾಯಿಗೆ ಹಚ್ಚಿ ಕಲಶಕ್ಕೆ ವಸ್ತ್ರವ ಹೊದಿಸುವೆವು. ಸಕ್ಕರೆ ತುಪ್ಪ ಹಾಲು ರವೆಯ ಪ್ರಸಾದ ನೈವೇದ್ಯ ಮಾಡುವೆವು, ಪ್ರಸಾದ ನೈವೇದ್ಯ ಮಾಡುವೆವು. ಬಂದಿತು ಪೌರ್ಣಮಿ ಹಾಲನು ಚೆಲ್ಲುತ್ತ ಸಂಭ್ರಮ ಸಡಗರ ಸಹಿತ, ಬಂದಿತು ಪೌರ್ಣಮಿ ಹಾಲನು ಚೆಲ್ಲುತ್ತ ಸಂಭ್ರಮ ಸಡಗರ ಸಹಿತ. ಕೇಳಿ ಪುಣ್ಯ ಪಡೆಯುವೆವು, ಕಥೆ ಕೇಳಿ ಪುಣ್ಯ ಪಡೆಯುವೆವು. ಬಂದಿತು ಪೌರ್ಣಮಿ ಹಾಲನು ಚೆಲ್ಲುತ್ತ ಸಂಭ್ರಮ ಸಡಗರ ಸಹಿತ, ಬಂದಿತು ಪೌರ್ಣಮಿ ಹಾಲನು ಚೆಲ್ಲುತ್ತ ಸಂಭ್ರಮ ಸಡಗರ ಸಹಿತ. ಸತ್ಯನಾರಾಯಣ ವ್ರತ ಮಾಡುವೆವು ಬಂಧು ಬಳಗರ ಸಹಿತ, ಸತ್ಯನಾರಾಯಣ ವ್ರತ ಮಾಡುವೆವು ಬಂಧು ಬಳಗರ ಸಹಿತ. ಬಂದಿತು ಪೌರ್ಣಮಿ ಹಾಲನು ಚೆಲ್ಲುತ್ತ ಸಂಭ್ರಮ ಸಡಗರ ಸಹಿತ, ಬಂದಿತು ಪೌರ್ಣಮಿ ಹಾಲನು ಚೆಲ್ಲುತ್ತ ಸಂಭ್ರಮ ಸಡಗರ ಸಹಿತ.
ಮಾಡಿಕೊತ್ತವರಾದ ಸುತ ಮಹರ್ಷಿಯನ್ನು ನೋಡಿ ಕೇಳುವಂತವರಾದರು, ಎಲೆ ಮುನಿಯವರೇನೆ, ಯಾವ ವ್ರತಾಚರಣೆಯಿಂದ ಅಥವಾ ಯಾವ ತಪಸ್ಸಿನಿಂದ ಅಭೀಷ್ಟವನ್ನು ಹೊಂದಬಹುದು, ಆ ಸಮಸ್ತವನ್ನು ಕೇಳಲು ಅಪೇಕ್ಷಿತದಲ್ಲಿರುವ ನಮ್ಮಗಳಿಗೆ ಕೃಪೆಯಿಂದ ಹೇಳಬೇಕೆಂದು ಪ್ರಾರ್ಥಿಸಿದರು. ಈ ರೀತಿ ಪ್ರಶ್ನೆ ಮಾಡಿದ ಶೌನಕಾದಿಗಳನ್ನು ಕುರಿತು ಸೂತರು ನುಡಿಯುವರು. ಎಲೆ ಮುನಿಗಳಿಗ ಆಲಿಸಿರಿ, ಭಗವಂತನಾದ ಶ್ರೀಮನ್ನಾರಾಯಣ ನಾರದರಿಂದ ಪೂರ್ವದಲ್ಲಿ ಇದೇ ರೀತಿ ಕೇಳಲ್ಪಟ್ಟವನಾಗಿ ದೇವರ್ಷಿಯಾದ ನಾರದರಿಗೋಸ್ಕರ ಯಾವುದನ್ನು ಹೇಳಿದನೋ ಆ ಸಮಸ್ತವನ್ನು ಹಾಗೆಯೇ ನುಡಿಯುವನು. ಸಾವಧಾನ ಚಿತ್ತರಾಗಿ ಕೇಳಿರಿ, ಲೋಕಾನುಗ್ರಹ ಮಾಡಬೇಕೆಂಬ ಬಯಕೆಯಿಂದ ನಾರದರು ಸಮಸ್ತ ಲೋಕಗಳನ್ನು ಸುತ್ತುತ್ತಾ ಭೂಲೋಕಕ್ಕೆ ಬಂದರು. ನಂತರ ಅಲ್ಲಿ ನಾನಾ ವಿಧವಾದ ಕಷ್ಟಗಳಿಂದ ಕುಳಿತಂತಹ ಅನೇಕ ವಯೋನಗಳಲ್ಲಿ ಉದ್ಭವಿಸಿದಂತಹ ತಮ್ಮ ಪೂರ್ವಾರ್ಜಿತ ಕರ್ಮಫಲಗಳಿಂದ ಕಷ್ಟಪಡುತ್ತಲಿರುವ ಸಮಸ್ತ ಪ್ರಜೆಗಳನ್ನು ಈ ಲೋಕದ ದುಃಖ ಪರಿಹಾರವು ಯಾವ ಉಪಾಯದಿಂದ ನಿಶ್ಚಯವಾಗಿ ಉಂಟಾಗುವುದೋ ಎಂದು ತಮ್ಮ ಮನಸ್ಸಿನಲ್ಲಿ ಆಲೋಚಿಸಿ ಆಗ ವೈಕುಂಠವನ್ನು ತಲುಪಿದರು. ಅಲ್ಲಿ ಶುಭ್ರ ವರ್ಣವುಳ್ಳವನಾಗಿಯೂ ನಾಲ್ಕು ತೋಳುಗಳುಳ್ಳವನಾಗಿಯೂ ಶಂಕರ ಗದಾ ಪದ್ಮ ಅಲಮಾಲಾದಿಗಳಿಂದ ಪೂಜಿಸಲ್ಪಟ್ಟವನಾಗಿಯೂ ಇರುವ ಕಮಲಾಪತಿಯನ್ನು ಕಂಡು ಸಿದ್ಧಿಸುವುದಕ್ಕೆ ಉಪಕರಿಸಿದರು. ಎಲೆ, ಅನಂತವಾದ ಪರಾಕ್ರಮವುಳ್ಳಂಥ ವಾಕ್ಮನಸ್ಸುಗಳಿಗೆ ಅಗೋಚರವಾದಂಥ ಆಕಾರವುಳ್ಳಂಥ ಆದಿಯೋ ಮಧ್ಯವೋ ಕೊನೆಯೋ ಇಲ್ಲದಂಥ ಗುಣಸ್ವರೂಪನಾದಂಥ ಸಕಲ ಭೂತಗಳಿಗೂ ಮೊದಲನೆಯವನಾದಂಥ ಭಕ್ತರ ಸಂಕಟವನ್ನು ಹೋಗಲಾಡಿಸತಕ್ಕಂಥ ಎಲೆ ಸ್ವಾಮಿಯೇ, ನಿನಗೆ ನಮಸ್ಕಾರವು. ಈ ಪ್ರಕಾರವಾಗಿ ನಾರದ ಮಹರ್ಷಿಯು ಸ್ತುತಿಸುವುದನ್ನು ಕೇಳಿ ಶ್ರೀಮನ್ನಾರಾಯಣನು ಇಂತೆಂದನು. ಎಲೆ, ನಾರದ ಮಹರ್ಷಿಯೇ, ನಿನ್ನ ಮನಸ್ಸಿನಲ್ಲಿ ಇರುವುದೇನು? ಏತಕ್ಕೋಸ್ಕರ ಬಂದಂಥವನಾದೆ? ಅದನ್ನು ಹೇಳಿದೆಯಾದರೆ ನಿನಗೆ ತಕ್ಕ ಸಮಾಧಾನವನ್ನು ಹೇಳುವನು. ಈ ಪ್ರಕಾರವಾಗಿ ಭಗವಂತ ನುಡಿಯರಾಗಿ ನಾರದರು ಹೇಳುವರು. ಎಲೆ ಭಕ್ತವತ್ಸಲನೇ, ಭೂಲೋಕದಲ್ಲಿ ಹುಟ್ಟಿದಂಥ ಸಕಲವಾದ ಮಾನವರು ತಮ್ಮ ತಮ್ಮ ಪಾಪಕರ್ಮಗಳಿಂದ ದಹಿಸಲ್ಪಡುತ್ತಿರುವರು. ಎಲೆ ಸ್ವಾಮಿಯೇ, ಸುಲಭೋಪಾಯದಿಂದ ಲೋಕಕಂಟಕವು ಹೇಗೆ ಪರಿಹಾರವಾಗುವುದೋ ಆ ಸಮಸ್ತವನ್ನು ಕೇಳಲು ಅಪೇಕ್ಷಿಸಲಿರುವನು. ನನ್ನಲ್ಲಿ ನೀನು ದಯ ತೋರಿ ಹೇಳುವವನಾಗು. ಈ ರೀತಿಯಾಗಿ ಕೇಳಿದ ನಾರದರನ್ನು ನೋಡಿ ಭಗವಂತನು ಹೇಳುವನು. ಎಲೆ ಬಾಲಕನಾದ ನಾರದನೇ, ಪ್ರಪಂಚಾನುಗ್ರಹ ಆಕಾಂಕ್ಷೆಯುಳ್ಳ ನೀನು ಚೆನ್ನಾಗಿ ಕೇಳಿದೆ. ಯಾವ ಕರ್ಮವನ್ನು ವಹಿಸಿಕೊಂಡು ಮನುಷ್ಯನು ಅಜ್ಞಾನದಿಂದ ಬಿಡಲ್ಪಟ್ಟು ವಿಮುಕ್ತನಾಗುವನೋ ಅಂತಹ ರಹಸ್ಯವನ್ನು ಹೇಳುವನು ಕೇಳು. ಸ್ವರ್ಗ ಮರ್ತಿ ಲೋಕಗಳಲ್ಲಿ ದುರ್ಲಭವಾದ ಅತಿ ಪುಣ್ಯಕರವಾದ ಒಂದು ವ್ರತ ಉಂಟು. ಎಲೆ ಮಗುವೆ, ನನಗೆ ನಿನ್ನಲ್ಲಿರುವ ವಾತ್ಸಲ್ಯದಿಂದ ಈಗ ಅದನ್ನು ಪ್ರಕಾಶಪಡಿಸುವನು. ವಿದ್ಯುಕ್ತವಾಗಿ ಸ್ವಲ್ಪ ಲೋಪವಿಲ್ಲದಂತೆ ಶ್ರೀ ಸತ್ಯನಾರಾಯಣ ವ್ರತವನ್ನು ಮಾಡಿದಲ್ಲಿ ಇಹಲೋಕದಲ್ಲಿ ಸಮಸ್ತ ಸುಖವನ್ನು ಅನುಭವಿಸಿ ಪರಲೋಕದಲ್ಲಿ ಮುಕ್ತಿಯನ್ನು ಹೊಂದುವರು ಎಂಬುದಾಗಿ ನುಡಿದ ಭಗವದ್ವಾಕ್ಯವನ್ನು ಆಲಿಸಿ ನಾರದ ಮಹರ್ಷಿಯು ಇಂತೆಂದನು. ಇಲೆ ಜಗದೊಡೆಯನೆ, ಶ್ರೀ ಸತ್ಯನಾರಾಯಣ ವ್ರತವನ್ನು ಮಾಡುವುದರಿಂದ ಸಿಗುವ ಫಲವೇನು ಮತ್ತು ಈ ವ್ರತವನ್ನು ಆಚರಿಸುವ ವಿಧಾನವು ಹೇಗೆ? ಯಾರಿಂದ ಪೂರ್ವದಲ್ಲಿ ಈ ವ್ರತವು ಮಾಡಲ್ಪಟ್ಟಿರುವುದು? ಈ ವ್ರತವನ್ನು ಮಾಡುವುದಕ್ಕೆ ಕಾಲವ್ಯಾವುದು? ಇವೆಲ್ಲವನ್ನು ವಿಸ್ತಾರವಾಗಿ ಹೇಳಬೇಕೆಂದು ಕೇಳಿದ ನಾರದರಿಗೆ ಭಗವಂತನು ಹೇಳುವನು. ಈ ವ್ರತವು ದುಃಖ ಶೋಕಾದಿಗಳನ್ನು ಪರಿಹರಿಸುವುದು, ಧನಧಾನ್ಯಗಳನ್ನು ಸಮೃದ್ಧಿಪಡಿಸುವುದು, ಸೌಭಾಗ್ಯ ಸಂತಾನಗಳನ್ನು ಉಂಟು ಮಾಡುವುದು, ಎಲ್ಲ ಕಡೆಯಲ್ಲೂ ಜಯವನ್ನು ಉಂಟು ಮಾಡುವುದು. ಯಾವ ದಿಕ್ಕಿನ ದಿನದಲ್ಲಿ ಮನುಷ್ಯನಿಗೆ ಈ ವ್ರತವನ್ನು ಮಾಡಬೇಕೆಂಬ ಅಪೇಕ್ಷೆ ಉಂಟಾಗುವುದು ಆ ದಿವಸ ಭಕ್ತಿ ಶ್ರದ್ಧೆಗಳಿಂದ ಕೂಡಿ ಸಾಯಂಕಾಲದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯನ್ನು ಅರ್ಚಿಸಬೇಕು. ಧರ್ಮದಲ್ಲೇ ದೃಷ್ಟಿಯುಳ್ಳವನಾಗಿ ವಿಪ್ರದಿಂದ ಒಡಗೂಡಿ ಶ್ರೇಷ್ಠ ಆಗಪಾಲು ಭಕ್ಷ್ಯಗಳನ್ನು ಬಾಳೆಹಣ್ಣು ತುಪ್ಪ ಹಾಲು ರವೆ ತಂಬಿಟ್ಟು ಶಕ್ತಿ ಇಲ್ಲದಿದ್ದರೆ ಬೆಲ್ಲ ಸಕ್ಕರೆಗಳಿಂದ ಮಿಶ್ರವಾದ ಅಕ್ಕಿಟ್ಟಿನ ತಂಬಿಟ್ಟು ಇವುಗಳೆಲ್ಲವನ್ನು ಹಾಗಪಾಲು ಸೇರಿಸಿ ನೈವೇದ್ಯವನ್ನು ಮಾಡಬೇಕು. ಆ ಬಳಿಕ ಫಲದಕ್ಷಿಣೆಗಳನ್ನು ಬ್ರಾಹ್ಮಣರಿಗೆ ಅರ್ಪಿಸಿ ಕಥೆಯನ್ನು ಕೇಳಬೇಕು. ನಂತರ ಬಂಧುಗಳಿಗೂ ಇಷ್ಟಮಿತ್ರರಿಗೂ ಭೋಜನವನ್ನು ಮಾಡಿಸಿ ತಾನು ಭೋಜನವನ್ನು ಮಾಡಬೇಕು. ಈ ರೀತಿಯಲ್ಲಿ ಈ ವ್ರತವನ್ನು ದೇವಾಲಯ, ನದಿ ತೀರ ಮೊದಲಾದ ಪ್ರದೇಶಗಳಲ್ಲಿ ಮಾಡಿದ ಬಳಿಕ ಕೃತ್ಯ ಗೀತಾದಿಗಳಿಂದ ಸ್ವಾಮಿಯನ್ನು ಧ್ಯಾನಿಸಿ ಸ್ವಗೃಹವನ್ನು ಕುರಿತು ಬರಬೇಕು. ಈ ಪ್ರಕಾರ 4 ವರ್ಷಗಳು ಈ ವ್ರತವನ್ನು ಆಚರಿಸಿ ಆದಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಕೊನೆಯಲ್ಲಾಗಲಿ ಉದ್ಯಾಪನೆಯನ್ನು ಮಾಡಿದರೆ ಪೂರ್ಣ ಫಲ ಪ್ರಾಪ್ತಿಯಾಗುವುದು. ಈ ಮೇರೆಗೆ ಮಾಡಲು ಖಂಡಿತವಾಗಿ ಮುಂದಿನ ಮನುಷ್ಯರಿಗೆ ಅಭೀಷ್ಟ ಸಿದ್ಧಿ ಉಂಟಾಗುವುದು. ಈ ಕಲಿಯುಗದಲ್ಲಿ ಇದಕ್ಕಿಂತಲೂ ಸುಖಕರವಾದ ಸುಲಭೋಪಾಯವು ಬೇರೆ ಇಲ್ಲವೆಂದು ಶ್ರೀಮನ್ನಾರಾಯಣ ನಾರದನಿಗೆ ಹೇಳಿದನೆಂದು ಶವನಕಾದಿಗಳಿಗೆ ಸೂತ ಪುರಾಣಿಕರು ಹೇಳಿದರೆಂಬಲ್ಲಿಗೆ ಪ್ರಥಮ ಅಧ್ಯಾಯವು ಸಮಾಪ್ತವಾದುದು.
ಒಂದಾಗಿ ಉಸಿರಾಗಿರು ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ ಪನ್ನಗ ಶಯನ ಪಾವನ ಚರಣ ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ ನನಗಾಗಿ ಏನನ್ನು ನಾ ಬೇಡೆನು ದನ ಕನಕ ಬೇಕೆಂದು ನಾ ಕೇಳೆನು ನನಗಾಗಿ ಏನನ್ನು ನಾ ಬೇಡೆನು ದನ ಕನಕ ಬೇಕೆಂದು ನಾ ಕೇಳೆನು ಸುಖ ಶಾಂತಿ ಈ ಮನೆಯು ನೀನಿರುವ ಗುಡಿಯಾಗಲಿ ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಲಿ ಕಾಪಾಡು ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ ಪನ್ನಗ ಶಯನ ಪಾವನ ಚರಣ ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ ಕಣ್ಣೀರ ಅಭಿಷೇಕನ ಮಾಡಿದೆ ಕರುಣಾಳು ನೀನನ್ನ ಕಾಪಾಡಿದೆ ಕಣ್ಣೀರ ಅಭಿಷೇಕನ ಮಾಡಿದೆ ಕರುಣಾಳು ನೀನನ್ನ ಕಾಪಾಡಿದೆ ಬರಿದಾದ ಮಡಿಲನ್ನು ನೀ ತುಂಬಿದೆ ನಾ ಕಾಣದಾನಂದ ನೀ ನೀಡಿದೆ ಕಾಪಾಡು ಶ್ರೀ ಸತ್ಯನಾರಾಯಣ ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ಸ್ವಸ್ತಿ ಪ್ರಜಾ
ಸಮೇತ ತಳವೂರ್ಲಿ ಇಲ್ಲಿ ತಳವೂರ್ಲಿ ಅಂದದ ಮನೆಯ ಚಂದದ ಮನೆಯ ಅಂದದ ಮನೆಯ ಚಂದದ ಮನೆಯ ನಂದನ ಮಾಡೇ ಓಲಕುಮಿ ನಂದನ ಮಾಡೇ ಓಲಕುಮಿ ಅಂದದ ಮನೆ
ಬೆಂಕಿಗೂ ಮಣ್ಣ ಗಡಿಗೆ ಇದೆ, ಬೆಂಕಿಗೂ ಬೆಚ್ಚನೆ ಕೂಡಿದೆ. ಮನಸ್ಸಿದ್ದ ಹಾಗೆ ಮನೆಯಂತೆ ನಗುವಿದ್ದ ಮನೆಗೆ
ತಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಹೆಜ್ಜೆ ನಿನ್ನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ ಪ್ರೀತಿಯ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ಯವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ?